ಈ ಕಾಲ್ ಎಳೆಯವ್ರ ಮಧ್ಯೆ ಎತ್ತೋಂಥ ಮನುಷ್ಯ ಬಹಳ ಕಮ್ಮಿ ಇರೋದು ಅಂತ ವ್ಯಕ್ತಿ ನಾಗ್ ಸರ್ ಅವರು ನಾನು ಶಶಿಕುಮಾರ್ ಸರ್ ಅವರ ಫ್ರೆಂಡ್ ತರ ಆಕ್ಟ್ ಮಾಡ್ತಾ ಇದ್ದೆ ನಮ್ದು ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಇದಕ್ಕಿದ್ದಂಗೆ ಗೊತ್ತಾಯಿತು ನ್ಯೂಸ್ ಗೊತ್ತಾಯಿತು ನಾಗ್ ಸರ್ ಅವರು ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಇದಾದ್ರು ಅಂತ ಅದಕ್ಕಿಂತ ಮೊದಲು ನಾನು ನೋಡೇ ಇಲ್ಲ ನಾನು ಯಾರು ಅವ್ರಿಗೂ ಗೊತ್ತಿಲ್ಲ ಆದ್ರೂ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಹೆಲ್ಪ್ ಮಾಡುವಂಥ ಮನೋಭಾವ ಇದೆಯಲ್ಲ ಅದು ಅಂತ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಜೊತೆಲಿರೋ ಆರ್ಟಿಸ್ಟ್ ಒಬ್ಬ ಹೊಸಬಾಗಿದ್ರೆ ಅವ್ನಿಗೆ ಏನಾದರೂ ಗೊತ್ತಿಲ್ಲ ಅಂದ್ರೂ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು ನೋಡಮ್ಮ ಹೆದ್ರಿಕೊಂಬೇಡ ಇದು ಈ ಥರ ಮಾಡು ಇದು ಇಲ್ಲಿ ಎಲ್ಲಿ ಇಲ್ಲಿ ತಪ್ಪು ಮಾಡ್ತಾ ಇದ್ದೀರ ನೋಡಿ ಇದೊಂದು ಚೂರು ತಿದ್ಕೊ ನೀನು ಕರೆಕ್ಟ್ ಆಗುತ್ತೆ ಒಂದು ಈ ಥರದ ಮನೋಭಾವ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶಂಕರ್ನಾಗ್ ಅವ್ರದ್ದು ಮತ್ತೆ ಶಶಿಕುಮಾರ್ ಅವ್ರ ಬಗ್ಗೆ ಹೇಳೋದ್ರಲ್ಲ ಸೊ ಅವರ ಒಂದು ಶಂಕರ್ನಾಗ್ ಅವ್ರನ್ನ ನೀವು ನೋಡಿರುವ ಬಗ್ಗೆ ಹೇಗೆ ಯಾಕಂದ್ರೆ ನಾವು ಅವ್ರನ್ನ ನೋಡಿಲ್ಲ ಅವ್ರು ಯಾವ ರೀತಿ ಇರ್ತಾ ಇದ್ರು ಮತ್ತೆ ತುಂಬಾ ಫಾಸ್ಟ್ ಆಗಿದ್ರು ಅನ್ನೋದ್ನೆಲ್ಲ ಕೇಳಿ ಗಮನಿಸಿರೋ ಹಾಗೆ ಸೆಟ್ ಅಲ್ಲಿ ಯಾವ ರೀತಿ ಇರ್ತಾ ಇದ್ರು ಮತ್ತೆ ಅವರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇತ್ತು ಶಂಕರ್ ನಾಗ್ ಅವರು ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ತುಂಬಾ ಆಕ್ಟಿವ್ ಮನುಷ್ಯ ತುಂಬಾ ಸ್ಫೂರ್ತಿ ಅವರು ಇದ್ದರೂ ಅಂದರೆ ಅಲ್ಲಿ ಕರೆಂಟ್ ಜನರೇಟ್ ಆಗ್ತಾ ಇರತ್ತೆ ಅಂತ ಹೇಳ್ಬೋದು ಮತ್ತು ಯಾವುದೇ ರೀತಿಯ ಅಹಂಕಾರ ಇಲ್ಲ ಇಲ್ಲದಂಥ ವ್ಯಕ್ತಿ ಆ ಪಿಚ್ಚರ್ ಮಾಡಿದಾಗ ಪುಂಡಾ ಪ್ರಚಂಡ ಅಂತ ಪಿಕ್ಚರ್ ಮಾಡಿದಾಗ ಎಟ್ ಅ ಟೈಮ್ ಅವ್ರು ಒಂದು ಏಳೆಂಟು ಪಿಕ್ಚರ್ ಮಾಡ್ತಾಯಿದ್ರು ಅದು ಬೇಜಾರಲ್ಲಿ ಏನು ಹೇಳಬೇಕು ಅಂದರೆ ಅದು ಅವರ ಒನ್ ಆಫ್ ದ ಲಾಸ್ಟ್ ಪಿಕ್ಚರ್ ಪುಂಡಾ ಪ್ರಚಂಡ ಅವರು ಲಾಸ್ಟಲ್ಲಿ ಪುಂಡ ಪ್ರಚಂಡ ನಿಗೂಢ ರಹಸ್ಯ ಸುಂದರಕಾಂಡ ಈ ಥರ ಒಂದು ಏಳೆಂಟು ಪಿಕ್ಚರ್ಗಳು ಮಾಡ್ತಾಯಿದ್ರು ಅದರಲ್ಲಿ ಒಂದು ಪಿಕ್ಚರು ಲಾಸ್ಟ್ ಪಿಕ್ಚರು ಪುಂಡಾ ಪ್ರಚಂಡ ಬಟ್ ಆ ಪಿಚ್ಚರಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ ಇರಲಿಲ್ಲ ನಾನು ಸತ್ತ ಮೇಲೆ ಅವ್ರು ಬಂದು ನೋಡ್ತಾರೆ ಈ ಥರದ್ದು ಸೀನ್ ಇತ್ತು ಬಟ್ ನನಗೆ ಡೈರೆಕ್ಟರ್ ಹೇಳಿದ ಪ್ರಕಾರ ಅವರು ಬಿಫೋರ್ ಅವಾಗೆಲ್ಲ ರಶ್ ಅಂತ ಇರ್ತಾಯಿತ್ತು ಪಿಕ್ಚರ್ ಒಂದು ಸ್ವಲ್ಪ ಆದರೆ ಅದನ್ನು ನೋಡ್ತಾರೆ ಹೆಂಗೆ ಬಂತು ಏನು ಬಂತು ಈ ಥರ ಈಗ ಇಮಿಡಿಯೇಟ್ ಈಗ ಇಮಿಡಿಯೇಟಾಗಿ ನೋಡ್ಬೋದು ಈ ಪ್ರೊಸೆಸ್ ಆವಾಗಿರಲಿಲ್ಲ ಅದನ್ನು ಪ್ರಿಂಟ್ ಹಾಕಿ ರಶ್ ನೋಡಬೇಕಾಗಿತ್ತು ರಶ್ ನೋಡಿದಾಗ ಪಿಚ್ಚರ್ನ ಮುಂದೆ ಹೇಗೆ ಮಾಡ್ಬೋದು ಅಂತ ಒಂದು ಇದು ಬರ್ತಾಯಿತ್ತು ಆಗ ರಶ್ ನೋಡಿದಾಗ ಅವರು ನೋಡಿದಂತೆ ಈ ಹುಡುಗ ಯಾರು ಸ್ವಲ್ಪ ಆಗಿ ಮಾಡಿ ಚೆನ್ನಾಗೇ ಮಾಡಿದನಲ್ಲ ಇವನು ಕ್ಯಾರೆಕ್ಟರ್ ಸ್ವಲ್ಪ ಡೆವಲಪ್ ಮಾಡಿ ಅಂತ ಹೇಳ್ದಂತೆ ಯಾಕಂದರೆ ಈ ಕಾಲು ಎಳೆಯೋರ ಮಧ್ಯೆ ಎತ್ತುವಂಥ ಮನುಷ್ಯ ಭಾಳ ಕಮ್ಮಿ ಇರೋದು ಅಂಥ ವ್ಯಕ್ತಿ ಶಂಕರ್ನಾಗ್ ಸರ್ ಅವರು ಅದಕ್ಕಿಂತ ಮೊದಲು ನಾನು ನೋಡೇ ಇಲ್ಲ ನಾನು ಅಂತ ಅವ್ರಿಗೂ ಗೊತ್ತಿಲ್ಲ ಆದರೂ ಗೊತ್ತಿಲ್ಲದೇ ಇರೋ ವ್ಯಕ್ತಿಗೆ ಹೆಲ್ಪ್ ಮಾಡುವಂಥ ಮನೋಭಾವ ಇದೆಯಲ್ಲ ಅದು ಅಂಥ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಆಮೇಲೆ ನಾನು ಅವರು ಇದ್ದಾಗ ಅವ್ರ ಅವ್ರ ಶೂಟಿಂಗ್ ನೋಡಬೇಕು ನಾನು ಹೋಗಿ ಹೋಗಿದ್ದೆ ಅವ್ರ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಎಷ್ಟು ಅಂದರೆ ಒಂದು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರತಿ ಒಬ್ಬರ ಜೊತೆಗಳು ಅಷ್ಟು ಆತ್ಮೀಯವಾಗಿ ಬರೀತಾ ಇದ್ರು ಮತ್ತು ಕಾಸ್ಟ್ಯೂಮ್ ಚೇಂಜ್ ಅಂತ ಇದ್ದರೆ ಎಲ್ಲ ಎಲ್ಲ ಕಾಸ್ಟ್ಯೂಮ್ ಚೇಂಜು ಯಾಕೆ ಆಲ್ಮೋಸ್ಟ್ ಸಿನಿಮಾ ಔಟ್ಡೋರಲ್ಲಿ ಆಗ್ತಾ ಇತ್ತು ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾದ್ರೆ ಎಲ್ಲೋ ದೂರ ಹೋಗಬೇಕಾಗಿತ್ತು ರೂಮ್ಗೆ ಹೋಗಬೇಕಾಗಿತ್ತು ಅವ್ರು ಏನಿಲ್ಲ ಯಾರೋ ಹುಡುಗನ ಏ ಬಾರೋ ಇಲ್ಲಿ ಅಡ್ಡ ನಿತ್ಕೊಳ್ಳೋ ಅಂತ ಹಿಂಗೆ ಹಿಂಗೆ ಶರ್ಟ್ ಸ್ಟಾ ತಾನು ಸ್ಟಾರು ನಾನು ಇದು ಆದು ಇದು ಒಂದು ಏನೂ ಇಲ್ಲ ಅವ್ರಿಗೆ ಟಕ್ಕಂತ ಶರ್ಟ್ ಚೇಂಜ್ ಮಾಡಿಕೊಟ್ಟು ಬಂದು ಅಷ್ಟು ರೆಡಿ ಸರ್ ಶಾರ್ಟ್ಗೆ ಶಾರ್ಟ್ಗೆ ರೆಡಿ ಸರ್ ಅಂತಾರೆ ಆಮೇಲೆ ಜೊತೆಯಲ್ಲಿರೋ ಆಟಿಸ್ಟು ಒಬ್ಬ ಹೊಸಬಾಗಿದ್ರೆ ಅವ್ನಿಗೆ ಏನಾದರೂ ಗೊತ್ತಿಲ್ಲ ಅಂದ್ರೂ ಒಂಥರ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು ನೋಡಮ್ಮ ಹೆದರ್ಕೊಂಬೇಡ ಇದು ಈ ಥರ ಮಾಡು ಇದು ಇಲ್ಲಿ ಎಲ್ಲಿ ಇಲ್ಲಿ ತಪ್ಪು ಮಾಡ್ತಾ ನೋಡಿ ಇದೊಂದು ಚೂರು ತಿಳ್ಕೊಂಡು ನೀನು ಕರೆಕ್ಟ್ ಆಗುತ್ತೆ ಓದ್ ಈ ಥರದ ಮನೋಭಾವ ಸೊ ಆ ಥರದ ವ್ಯಕ್ತಿಗಳಿದ್ದಿದ್ರೆ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿಗೆ ಇನ್ನಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಟೆಕ್ನಿಷಿಯನ್ಸು ಬರ್ತಾ ಇದ್ರೇನೋ ನಮ್ಮ ಇರೋದೃಷ್ಟ ನಾವು ಅವ್ರನ್ನ ಕಳ್ಕೊಂಡ್ವಿ ನಿಮಗೆ ಅವ್ರನ್ನ ಕಳ್ಕೊಂಡು ದಿನ ನಾನು ಕೆ ವಿ ಜಯರಾಮ್ ಸರ್ ಅವ್ರದ್ದು ಒಂದು ಪಿಚ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಸಿನಿಮಾದ ಹೆಸರು ಕಿರಳಿದ ಕೇಸರಿ ಅಂತ ಅದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಶೂಟಿಂಗ್ ನಡೀತಾ ಇತ್ತು ಶಶಿಕುಮಾರ್ ಸರ್ ಅವರು ಇನ್ನು ಸುಮಾರು ಜನ ಆರ್ಟಿಸ್ಟ್ಗಳಲ್ಲಿದ್ದರು ನಾನು ಶಶಿಕುಮಾರ್ ಸರ್ ಅವರ ಫ್ರೆಂಡ್ ಥರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ ನಮ್ಮದೆಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿತ್ತು ಇದ್ದಕ್ಕಿದ್ದಂಗೆ ಗೊತ್ತಾಯಿತು ನ್ಯೂಸ್ ಗೊತ್ತಾಯಿತು ನಾಗ್ ಸರ್ ಅವರು ಅಲ್ಲಿ ಆ್ಯಕ್ಸಿಡೆಂಟಲ್ಲಿ ಇದಾದರು ಅಂತ ಸೊ ಪ್ರೆಸೆಂಟ್ ಅಂದರೆ ತಕ್ಷಣ ತಕ್ಷಣದ್ದು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಒಂದು ಕ್ಷಣ ಒಂದು ಟೋಟಲ್ ಆ್ಯಕ್ಟಿವ್ ಆಗಿದ್ದ ಸೆಟ್ಟು ಸೈಲೆಂಟ್ ಆಗ್ಬಿಡ್ತು ಟಕ್ಕದ ಸೈಲೆಂಟ್ ಆಗಿಬಿಡ್ತು ಆಮೇಲೆ ನಿಧಾನವಾಗಿ ಒಂದು ಎರಡು ನಿಮಿಷ ಯಾರೂ ಮಾತಾಡಲಿಲ್ಲ ಎಲ್ಲ ಮೌನವಾಗಿದ್ದರು ನಮಗೂ ನನಗೂ ನನಗೂ ನನಗೆ ಇನ್ನೊಂದು ಏನು ಅಂದರೆ ನನ್ನ ಫಸ್ಟ್ ಪಿಕ್ಚರ್ ಅವ್ರ ಜೊತೆ ನಾನು ಮಾಡಿದ್ದು ಅದೊಂದು ಭಾಳ ಒಂದು ಭಾಳ ಒಂದು ನೋವು ಕೊಡ್ತು ನನಗೆ ಆಮೇಲೆ ಡೈರೆಕ್ಟ್ರು ನಿಧಾನವಾಗಿ ಯೋಚನೆ ಮಾಡಿ ಇವತ್ತು ಇವತ್ತಿನ್ನೂ ಶೂಟಿಂಗ್ ಮಾಡೋ ಮೂಡಿ ಯಾರಿಗೂ ಇಲ್ಲ ಅಂತ ಶೂಟಿಂಗ್ನ ಪ್ಯಾಕಪ್ ಮಾಡಿ ಎಲ್ಲ ಹೋದ್ವಿ ಬಟ್ ಆ ನೋವು ಅನ್ನೋದು ನಿರಂತರ ಈಗಲೂ ಯಾರೇ ಆಗಲಿ ಏನೇ ಆಗಲಿ ಶಂಕರ್ ಸರ್ ಶಂಕರ್ನಾಗ್ ಸರ್ ಅಂದರೆ ಎಲ್ಲರೂ ಅಷ್ಟೇ ಒಂದು ತುಂಬ ಒಂದು ಆಗಿ ಇದು ಮಾಡ್ತಾರೆ ಏನು ಪುತ್ರ ಶೋಕ ನಿರಂತರ ಅಂತಲ್ಲ ಆ ಥರ ಈ ಈ ಶೋಕ ಕೂಡ ನಿರಂತರ ಪ್ರತಿಯೊಂದು ಕ್ಷಣದಲ್ಲೂ ಅವ್ರ ಅವ್ರ ಹೆಸರು ಬಂದಾಗ ಒಂದು ಅಷ್ಟು ಬೇಜಾರಾಗುತ್ತೆ ಕಳ್ಕೊಂಡು ಅಂತ ಒಬ್ಬ ವ್ಯಕ್ತಿನ ಅಂತ ಶಶಿಕುಮಾರ್ ಅವರ ಜೊತೆಗೂ ಸಿನಿಮಾಗಳನ್ನು ಮಾಡ್ತಿರ್ತೀರ ನೀವು ಹೌದು ಹೌದು ನಾನು ಶಶಿಕುಮಾರ್ ಸರ್ ಜೊತೆ ಒಂದು ನಾಲ್ಕೈದು ಪಿಕ್ಚರ್ ಮಾಡಿದೆ ಕೇಳಿದ ಕೇಸರಿ ಅಂತ ಮಾಡಿದೆ ಘರ್ಷಣೆ ಅಂತ ಮಾಡಿದೆ ಇನ್ನೂ ಪ್ರೇಮಾಗ್ನಿ ಅಂತ ಪಿಕ್ಚರ್ ಮಾಡಿದೆ ಒಂದು ನಾಲ್ಕೈದು ಪಿಕ್ಚರ್ ಮಾಡಿದೆ ಶಶಿಕುಮಾರ್ ಸರ್ ಅವರು ಅಷ್ಟೇ ಅದ್ಭುತವಾದ ನಟ ಮಾತ್ರ ಅವರು ಆ್ಯಕ್ಟಿಂಗು ಡ್ಯಾನ್ಸು ಯಾವುದರಲ್ಲೂ ಮಾತಾಡೋಂಗಿಲ್ಲ ಒಂದು ಸಲ ಇನ್ವಾಲ್ವ್ ಆದರೆ ತಿಂದಾಗ್ತಾರೆ ಆ ಥರ ಪರ್ಫಾಮ್ ಮಾಡ್ತಾರೆ ಅವರು ಬಟ್ ನಮ್ಮ ಜೊತೆಗೆಲ್ಲ ತುಂಬ ಚೆನ್ನಾಗಿದ್ದರು ನಾನು ಇರ್ಬೋದು ನನ್ನ ಜೊತೆ ಅಜಿತ್ ಅಂತ ಇನ್ನೊಬ್ಬರು ಕಲಾವಿದ್ರು ಇದ್ದಾರೆ ಅವರು ಈಗಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ ನಾನು ಅಜಿತ್ ಅಜಿತ್ ಶಶಿಕುಮಾರ್ ಸರ್ ಎಲ್ಲ ನಾ ನಾವು ಸೆಟ್ಟಲ್ಲಿದ್ದರೆ ಅವ್ರು ಯಾವುದೇ ಅಹಂಭಾವ ಇಲ್ಲದೆ ನಮ್ಮ ಜೊತೆಗೆ ಬೆರಿತಾ ಇದ್ರು ತುಂಬ ಏನು ರೀ ನಾಗೇಶ್ ಏನು ಮಾಡ್ತಾ ಇದ್ದೀರಾ ಅಂದ್ಕೊಂಡು ತುಂಬ ಒಂದು ರೇಗಿಸ್ತಾ ಇದ್ರು ಇದು ಮಾಡ್ತಾಯಿದ್ರು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು ಹೌದು ತುಂಬ ಸ್ಫುರದ್ರೂಪಿ ನಟ ಅತ್ಯದ್ಭುತ ಡ್ಯಾನ್ಸರು ತುಂಬ ಟ್ಯಾಲೆಂಟೆಡು ಯಾವುದೇ ರೀತಿ ಕಾಮಿಡಿ ಇರ್ಬೋದು ರ್ಯಾಶ್ ಇರ್ಬೋದು ಎಲ್ಲವೂ ಅದ್ಭುತವಾಗಿ ಆ್ಯಕ್ಟ್ ಮಾಡುವಂಥ ನಟ ಇನ್ನೂ ಸಾಕಷ್ಟು ಅವ್ರ ಇನ್ನೂ ಎನರ್ಜಿ ಇತ್ತು ಅಷ್ಟು ಬೇಗ ಅವ್ರು ಸ್ವಲ್ಪ ಕಮ್ಮಿ ಆದರೆ ಗೊತ್ತಿಲ್ಲ ಬಟ್ ಇನ್ನೂ ಸಾಕಷ್ಟು ಲಾಂಗ್ ಟೈಮ್ ಅವರು ಇನ್ನೂ ಆಗಿ ಇರಬೇಕಾಗಿತ್ತು ಹೌದು ಹೌದು ಒಂದು ಆ್ಯಕ್ಸಿಡೆಂಟ್ ಆಯಿತು ಅದರ ನಂತರ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ತಿರುವಂತ ಇರುತ್ತೆ ಆ ಆಕ್ಸಿಡೆಂಟ್ ಆದಮೇಲೆ ಅವರು ಮೋಸ್ಟ್ಲಿ ಭಾಳಷ್ಟು ಅವರಿಗೆ ತೊಂದರೆ ಆಯಿತು